हाय फ्रेंड्स, वेलकम टू रजनी एक्सप्रेस। नान रजनी, सद्य के नानीव मैसूर रोड हत्र इवंत गोपाल मानल याके सेलेब्रिटी शो नड़ीता है। सेलेब्रिटीस अरे डी बॉस सेलेब्रिटी, सो इवतेलू कूड़ा थियेटर बंद दर्शन और क्रांति मूवी नोड़ली सदर्भली पुष्पावती कूड़ा आगमिसिद सोंदु मतुग्न आड़ बनी। नमस्ते मैम, हेगन थियेटर जन डांस विच इज रियली स्पेशल याकंद्रे डांस नन के आशीर्वाद को तुम्बा इष्टपट्टु एंजॉय मार्तिदारे अंत। इन नान आक्चुअली फर्स्ट डे फर्स्ट शो 6 AM शो होगिदे, सेकेंड शो कूड़ा होगिदे, लोकल थियेटर्स होगिदे। आ लोकल थियेटर्स अल्लि नोडो मजाने बेरे। ऐ वाज रियली रियली एक्साइटेड। एन डिफरेंस अन्सतो अल्लिगो इल्लिगो निमगे? ऐ थिंक नाउ मल्टीप्लेक्स अल्लि नोडुवाग इन्नोंदु सोफिस्टिकेटेड आगि नोड्तीवि, मे बी मैक्सिमम नाउ बोबे हाकोदष्टे, बट ऐ थिंक लोकल थियेटर अल्लि जन एल्ल मर्तु हागे एनो एंजॉय मार्तारे मूवीन, अदु नोड्लिक्के खुशि। वेरी वेरी एक्साइटिंग, तुंबा खुशि आयितु नन्गे। मैम, इवाग नीवु मूवी नोडिदिरल्ल, मूवी नोडिदिरल्ल, पर्सनली निमगे हेगे अन्सुत्तु? ननगे तुंबा चेन्नागि अन्सुत्तु। इनफ्याक्ट नानु नन्न मम्मी जोते होगिद्दे, सो नन्न मम्मिगे तुंबा चेन्नागि इष्ट आयितु। याकेंद्रे ओंदु मेसेज इरुवंतह मूवी। इवाग नावेल्ल बेरे बेरे एज् नवरु ओंदोंदु तर एक्स्पेक्ट माडि होग्तिद्वि मूवी अंत। मूवी इंद फॉर एग्जांपल वि यंगस्टर्स वि वांट समथिंग वेरी यु नो डांसिंग डांसिंग एंड प्रॉबब्ली स्वल्प एंजॉय माडो तर एनादरु हैप्पी मोमेंट्स इरो तर मूवी एक्स्पेक्ट माडिद्वि। अदे नम्म पप्पा मम्मी अज्जाजी होद्रे ओंदु स्टोरी बेकु ನೋಡಲಿಕ್ಕೆ, ನಾವು ಇವತ್ತು ಸ್ಟೋರಿ ಹುಡುಕ್ತೀವಿ, ಬಟ್ ಐ ಥಿಂಕ್ ದೇ ವಿಲ್ ಸಿ ಮೋರ್ ಸ್ಟೋರೀಸ್ ಅಲ್ವಾ. ಸೊ ಡೆಫಿನೆಟ್ಲಿ ಎಲ್ಲ ಏಜ್ ಗ್ರೂಪ್ ಅವ್ರಿಗೆ ಇಷ್ಟ ಆಗುವಂತಹ ಸಾಕಷ್ಟು ಅಂಶಗಳಿವೆ ಈ ಮೂವಿಯಲ್ಲಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು, ಎಸ್ಪೆಷಲಿ ಈ ಮೆಸೇಜ್ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿಯಲ್ಲಿ. ಸೊ ರಿಯಲಿ ರಿಯಲಿ ನೈಸ್ ಮೂವಿ, ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ನೋಡುವಂತಹ ಮೂವಿ. ಏನೋ ಹೇಳಿ ಕೇಳ್ತಿದ್ರಲ್ಲ, ಹೌದು ಹೌದು. ಆಕ್ಚುಲಿ ನನಗೆ ಒಂಥರ ಭಯ ಆಗ್ಬಿಟ್ಟಿದೆ, ನಾನು ಬಂದಿರೋದು ಕಲಾವಿದಿಯಾಗಿ ನಿಮಿಕ ರತ್ನಾಕರ್ ಅಂತ, ಬಟ್ ಯಾರಿಗೂ ನಿಮಿಕ ರತ್ನಾಕರ್ ಇನ್ನು ಯಾರಿಗೂ ಗೊತ್ತಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ಪುಷ್ಪವತಿ ಅಂತಂತೂ ಎಲ್ರಿಗೂ ಗೊತ್ತು. ನಾನು ಅದಕ್ಕೆ ಎಲ್ಲ ಕಡೆ ಇವಾಗ ಮೆನ್ಷನ್ ಮಾಡ್ತಾ ಇದ್ದೀನಿ, ನಾನು ನಿಮ್ಮ ಪುಷ್ಪವತಿ ನಿಮಿಕ ರತ್ನಾಕರ್, ಪುಷ್ಪವತಿ ನಿಮಿಕ ರತ್ನಾಕರ್ ಅಂತ. ಡೆಫಿನೆಟ್ಲಿ ಐ ಥಿಂಕ್ ಇನ್ಮುಂದೆ ನನ್ನ ಕರಿಯರೇ ಬೇರೆ. ಸೊ ನಾನು ಹೇಳಿದ್ದು ಪ್ರತಿಯೊಂದು ವರ್ಡ್ ನನ್ನ ಕರಿಯರ್ ಲೈಫ್ ಇನ್ಮುಂದೆ ಬಿಫೋರ್ ಕ್ರಾಂತಿ ಅಂಡ್ ಆಫ್ಟರ್ ಕ್ರಾಂತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಿಫೋರ್ ಕ್ರಾಂತಿ ನಾನು ಮಾಡಿದ ಪ್ರಾಜೆಕ್ಟ್ ಗೊತ್ತಿಲ್ಲ ಯಾರಿಗಾದ್ರೂ ರೀಚ್ ಆಗಿದೆಯೋ ಇಲ್ವಾ ಅಂತ, ಬಟ್ ಕ್ರಾಂತಿ ಮೂವಿ ಮಾಡಿದ್ಮೇಲೆ ಬರೀ ಒಂದು ಸಾಂಗ್ ಅಲ್ಲಿ ನನಗೆ ಸಾಕಷ್ಟು ಪ್ರೀತಿ ಸಿಕ್ಕಿದೆ ಎಲ್ಲ ದಿವಾ ಸೆಲೆಬ್ರಿಟೀಸ್ ಇಂದ, ಎಲ್ಲ ವ್ಯೂವರ್ಸ್ ಇಂದ, ವಿಚ್ ಇಸ್ ರಿಯಲಿ ರಿಯಲಿ ಸ್ಪೆಷಲ್. ಮ್ಯಾಮ್, ಈ ಥಿಯೇಟರ್ ಅಲ್ಲಿ ಇವತ್ತು ಸ್ಪೆಷಲ್ ಏನು ನೀವೇ ಒಂದ್ಸಲ ಹೇಳ್ಬಿಡಿ. ಐ ಥಿಂಕ್ ಈ ಥಿಯೇಟರ್ ಅಲ್ಲಿ ಸ್ಪೆಷಲ್ ಏನಂದ್ರೆ ವಿನಯ್ ಅವರು, ಶ್ರೇಯಸ್ ಅವರು, ಹಾಗೆ ಶ್ರೀಹರಿ ಅವರು ಇಲ್ಲಿ ಒಂದು ಸೆಲೆಬ್ರಿಟೀಸ್, ಇಲ್ಲಿ ಒಂದು ಡಿಬೋ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿರೋದು. ಅಂಡ್ ಈ ಡಿಬೋ ಸೆಲೆಬ್ರಿಟೀಸ್ ಯಾರಂದ್ರೆ ಬಿಬಿಎಂಪಿ ವರ್ಕರ್ಸ್ ಇರ್ಬೋದು, ನಮ್ಮ ಆಟೋ ಡ್ರೈವರ್ ಚಾರಿಟೀಸ್ ಇರ್ಬೋದು, ಅಥವಾ ತರಕಾರಿ ಮಾರೋರು ಇರ್ಬೋದು, ಎಲ್ಲ ಯುನೋ ಡಿಬೋ ಸೆಲೆಬ್ರಿಟೀಸ್ ಬೇಸಿಕಲಿ ಇವರಿಗೆ ಒಂದು ಸ್ಪೆಷಲ್ ಆಗಿ ಅರೇಂಜ್ ಮಾಡಿದಂತಹ ಶೋ. ಅಂಡ್ ಇವ್ರ ಜೊತೆ ಶೋ ನೋಡೋದು ವಾಸ್ ವೆರಿ ವೆರಿ ಸ್ಪೆಷಲ್, ತುಂಬಾ ಖುಷಿ ಆಯ್ತು. ಮೇಡಮ್, ಅದಾದ ನಂತರ ಒಂದು ನೀವು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಒಂದು ಒಂದು ವಿಷಯವನ್ನ ಹಂಚ್ಕೊಂಡಿದ್ರಿ, ಅಂದ್ರೆ ಡಿಬೋ ಸೆಲೆಬ್ರಿಟಿ ಬಂದು ಕಬಾಬ್ ಮತ್ತೆ ಬಿರಿಯಾನಿ ಏನ ಕೊಡ್ತಾರೆ ಅಂತ. ಸಾಮಾನ್ಯವಾಗಿ ಒಂದು ಸ್ಟಾರ್ಗಳಂದ್ರೆ ಲೋಕಲ್ ಫುಡ್ ಅನ್ನ ತಗೊಳ್ಳಲ್ಲ, ಆ ಬಿರಿಯಾನಿ ಮತ್ತೆ ಕಬಾಬ್ ಅನ್ನ ಏನ್ ಮಾಡಿದ್ರಿ ಮೇಡಮ್, ಅಂದ್ರೆ ನೀವು ತಿಂದ್ರ ಇಲ್ವಾ? ಅಯ್ಯೋ, ತಿನ್ನೋದೆ ಮತ್ತೆ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಮಧ್ಯಾಹ್ನ ಶೋ ಆಯ್ತು, ಮಧ್ಯಾಹ್ನ ಶೋ ಆದ ಕೂಡ್ಲೆ ಯುನೋ ನನ್ಗೆ ತಂದು ಆ ಪ್ಯಾಕೆಟ್ ಕೊಟ್ಟಿದ್ದಾರೆ, ಗಮ ಗಮ ಅಂತ ಇತ್ತು ಗಾಡಿಯಲ್ಲೇ. ಮನೆಗೆ ಹೋಗಿ ಫಸ್ಟ್ ಓಪನ್ ಮಾಡಿ ತಿಂದಿದ್ದೀವಿ, ಬರೀ ಬರೀ ಬಿರಿಯಾನಿ ಕಬಾಬ್ ಅಂತ ಹೇಳಿದವರು, ಬಟ್ ಅದರಲ್ಲಿ ಪರೋಟ ಇತ್ತು, ಇನ್ನೊಂದು ಕರಿ ಇತ್ತು, ಚೆನ್ನಾಗಿತ್ತು, ನಾವೆಲ್ಲ ಕುತ್ಕೊಂಡು ತಿಂದಿದ್ದೀವಿ. ಇನ್ಫ್ಯಾಕ್ಟ್ ಓಕೆ ಮ್ಯಾಮ್, ಇವಾಗ ನಿಮ್ಮ ಕ್ರಾಂತಿ ಟೀಮ್ ಅವರು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಮುಂದೊಂದು ದಿನಗಳಲ್ಲಿ ಅಂತ? ಅದು ನಿಮಗೆ ಗೊತ್ತಾಗುತ್ತೆ. ಟು ಬಿ ಫ್ರ್ಯಾಂಕ್, ನನಗೂ ಇನ್ನು ಕರೆಕ್ಟ್ ಅಪ್ಡೇಟ್ಸ್ ಇಲ್ಲ. ಒಂಥರ ಸರ್ಪ್ರೈಸ್ ಅಪ್ಡೇಟ್ಸ್ ಇರೋ ತರ ನಮ್ಮ ಮೂವಿಯಲ್ಲಿ ಎಲ್ಲ ಲಾಸ್ಟ್ ಮಿನಿಟ್ ನಂಗೆ ಗೊತ್ತಾಗುತ್ತೆ, ಬಟ್ ಆಫ್ಟರ್ ದಾಟ್ ಓನ್ಲಿ ವಿ ನೋ ವಾಟ್ ಹ್ಯಾಪನ್ಸ್. ಡೆಫಿನೆಟ್ಲಿ ಅಫ್ಕೋರ್ಸ್, ನಾನು ಮೂವಿ ನೋಡಿದ ಕೂಡಲೇ ಫಸ್ಟ್ ದರ್ಶನ್ ಸರ್ಗೆ ಕಾಲ್ ಮಾಡಿದ್ದೀನಿ, ಹೇಳಿದೆ ಸರ್ ನಿಮ್ಮ ಸೆಲೆಬ್ರಿಟೀಸ್ ಜೊತೆ ನೋಡು ಯುನೋ ಶೋನೇ ಎಕ್ಸ್ಟ್ರಾಡಿನರಿ ಸ್ಪೆಷಲ್ ನನಗೆ. ಪ್ಲಸ್ ಅವ್ರಿಗೆ ಸಾಕಷ್ಟು ಥ್ಯಾಂಕ್ ಯು ಕೂಡ ಹೇಳಿದೆ, ಯಾಕೆಂದ್ರೆ ಇಂಥ ಒಂದು ದಿನ ನನಗೆ ನೋಡಲಿಕ್ಕೆ ಸಿಕ್ಕಿರೋದು ಅವರಿಂದ. ಎಲ್ಲ ಟೀಮ್ ಅವರು ಓಕೆ ಮಾಡಿದ್ಮೇಲೆ ನಾನು ಒಂದು
ಕೊಟ್ಟು ಬಂದಿರೋದು. ಸೊ ಡೆಫಿನೆಟ್ಲಿ ವೆರಿ ವೆರಿ ಸ್ಪೆಷಲ್ ನನಗೆ ಈ ಮೂವಿ ಸಾಂಗ್ ಆ್ಯಂಡ್ ಸರ್ ಅಂತೂ ತುಂಬಾ ಸ್ಪೆಷಲ್. ಅವರಿಂದ ನನಗೆ ಅಟ್ಲೀಸ್ಟ್ ಜನ ಒಂದು ಗುರುತಿಸೋ ಥರ ದಿನ ಇವತ್ತು ನೋಡ್ತಾ ಇದ್ದೀನಿ, ವಿಚ್ ಇಸ್ ವೆರಿ ಹ್ಯಾಪಿ ಫಾರ್ ಮಿ. ಏನಿಲ್ಲ, ನನಗೆ ಸಜೆಷನ್ ಏನಿಲ್ಲ, ಬರೀ ಕಾಫಿ ಆಯ್ತಮ್ಮ, ಬೆಳಿಗ್ಗೆ ಮಧ್ಯಾಹ್ನ ತಿಂಡಿ ಆಯ್ತಮ್ಮ, ಸಂಜೆ ಏನು ಕಾಫಿ ಕುಡಿತೀರಮ್ಮ, ಅಷ್ಟೇ ಇರೋದಕ್ಕೆ. ಕೆರಿಯರ್ ಬಗ್ಗೆ ಡಿಸ್ಕಸ್ ಅಂತ ಏನಿಲ್ಲ, ಬಟ್ ಹಿ ವಾಸ್ ಲೈಕಿಂಗ್ ಮೈ ವರ್ಕ್. ಡೆಫಿನೆಟ್ಲಿ ನನಗೆ ಅಪ್ರಿಷಿಯೇಟ್ ಮಾಡಿದ್ರು ನನ್ನ ಪರ್ಫಾರ್ಮೆನ್ಸ್ಗೆ. ಹೋಪ್ಫುಲಿ ಎನಿಥಿಂಗ್ ಇನ್ ಸಮಥಿಂಗ್ ಗುಡ್ ಶುಡ್ ಹ್ಯಾಪನ್ ಆದಷ್ಟು ಬೇಗ. ಓಕೆ, ಆಡಿಯನ್ಸ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಫಸ್ಟ್ ಆಫ್ ಆಲ್, ಆಲ್ರೆಡಿ ಮೂವಿ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಮೇಲೆ. ಹಾಗೆ ತುಂಬ ಟ್ಯಾಗ್ಸ್ ಬರ್ತಾ ಇದೆ ನನಗೆ ಪುಷ್ಪವತಿಗೆ, ಥ್ಯಾಂಕ್ ಯು ಸೋ ಮಚ್, ನೀವು ಡ್ಯಾನ್ಸ್ ಮಾಡ್ತಾ ಇರೋದು ಒಂಥರ ಆಶೀರ್ವಾದ ನನಗೆ. ಇನ್ನು ನೋಡ್ತಿರೋರಿಗೆ ಆದಷ್ಟು ಬೇಗ ಬಂದು ನೋಡಿ. ಎಲ್ಲ ಥರದ ಆಡಿಯನ್ಸ್ಗೆ ಲೈಕ್ ಆಗುವಂತಹ ಸಾಕಷ್ಟು ಅಂಶಗಳಿವೆ ಈ ಮೂವಿಯಲ್ಲಿ. ಸೊ ಡೆಫಿನೆಟ್ಲಿ ನೀವು ನಿರಾಶರಾಗೋದಿಲ್ಲ. ಎಲ್ಲ ನಿಮ್ಮ ಫ್ಯಾಮಿಲೀಸ್ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ಥಿಯೇಟರಲ್ಲೇ ಮೂವಿನ ನೋಡಿ, ನಮಗೆ ಸಪೋರ್ಟ್ ಮಾಡಿ. ವಿಸಿಟ್ ಅಂತ ಇಲ್ಲ, ನಾನು ಡೈರೆಕ್ಟ್ಲಿ ಹೋಗಿ ಮೂವಿ ನೋಡೋದಕ್ಕೆ ಹೋಗಿದ್ದು. ಫಸ್ಟ್ ಎರಡು ಶೋ ಹೋಗಿದ್ದೀನಿ, ಒಂದು 6 AM ಶೋ ಫಸ್ಟ್ ಡೇ, ಇನ್ನೊಂದು ಅದರ ನೆಕ್ಸ್ಟ್ ಶೋ ಹೋಗಿದ್ದೀನಿ. ಅದಾದ್ಮೇಲೆ ನನಗೆ ಥಿಯೇಟರ್ ಹೋಗೋ ಆಪರ್ಚುನಿಟಿ ಸಿಕ್ಕಿರಲಿಲ್ಲ, ಬಟ್ ಇವತ್ತು ನೋಡಿದ್ದೀನಿ ಇವಾಗ ಬಲ್ಮ್ ಸಿನಿಮಾಸಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್.